ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳನ್ನ ಪೂರ್ಣಗೊಳಿಸಲು ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಒಗ್ಗಟ್ಟನ್ನ ಪ್ರದರ್ಶನ ಮಾಡಲು ಪತ್ರ ಬರೀತೇನೆ ಅಂತ ಬಿಜೆಪಿ ಶಾಸಕ ಎಸ್ ಪಾಟೀಲ ನಡಹಳ್ಳಿ ತಿಳಿಸಿದ್ದಾರೆ. ಮುದ್ದೇಬಿಹಾಳ ತಾಲೂಕಿನ ತಂಗಡಗಿ ಹಡಪದ ಅಪ್ಪಣ್ಣ ಗುರುಪೀಠದಲ್ಲಿ ಹಮ್ಮಿಕೊಂಡಿದ್ದ ಅಪ್ಪಣ್ಣ ಶ್ರೀಗಳ 10ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಉತ್ತರ ಕರ್ನಾಟಕ ಭಾಗದ ಪ್ರಬಲ ನಾಯಕರಾದ ಎಚ್ ಕೆ ಪಾಟೀಲ್, ಎಂ ಬಿ ಪಾಟೀಲ್ ಹಾಗೂ ಸತೀಶ್ ಜಾರಕಿಹೊಳಿ ಅವರಿಗೆ ಸಚಿವ ಸ್ಥಾನ ನೀಡದೆ ಅನ್ಯಾಯ ಮಾಡಲಾಗಿದೆ ಅಂತ ಕಿಡಿಕಾರಿದ್ರು. ಶಾಸಕರು ದಕ್ಷಿಣ ಕರ್ನಾಟಕದಲ್ಲಿ ಗೆದ್ದಿರ್ತಕ್ಕಂಥವ್ರು, ಆದ್ರೆ ಉತ್ತರ ಕರ್ನಾಟಕದ ಎಲ್ಲ ವರ್ಗದ ಜನ ಅಲ್ಲಿ ಗೆದ್ದಿದ್ದಾರೆ. ಆದ್ರೆ ಅವ್ರಿಗೆ ಯಾರಿಗೂ ಕೂಡ ಇವತ್ತಿಗೂ ಕೂಡ ಉತ್ತಮವಾದಂತಹ ಸ್ಥಾನಮಾನ ಕೊಡಬೇಕು ಅಂತಕ್ಕಂಥ ಕನಿಷ್ಠ ಪರಿಜ್ಞಾನ ಕೂಡ ಆ ಪಕ್ಷಕ್ಕಿಲ್ಲ. ಇವತ್ತು ನಾನು ರಾಜಕೀಯ ವಿಷಯ ಮಾತಾಡ್ತಿರ್ಲಿಲ್ಲ, ಭವಿ ಸಮಾಜದ ಮಹಾಸ್ವಾಮಿಗಳ ಮಾತು ಹೇಳಿದಾಗ ನಾನು ಅದನ್ನ ಎತ್ತಲೇಬೇಕಾಯಿತು. ಇವತ್ತು ವೀರಶೈವ ಲಿಂಗಾಯತ ಸಮುದಾಯಗಳನ್ನ ಯಾವ ರೀತಿ, ಯಾಕಂದ್ರೆ ಹಡಪದ ಸಮುದಾಯ ಅಂದ್ರೆ ಲಿಂಗಾಯತ ಸಮುದಾಯಕ್ಕೆ ನಮ್ಮ ಸಮುದಾಯಕ್ಕೆ ಸೇರಿರೋದ್ರಿಂದ ಈ ಮಾತನ್ನು ನಾನು ಹೇಳಬೇಕಾಗ್ತದೆ. ಎಂ ಬಿ ಪಾಟೀಲ್ ಒಬ್ಬ ದೊಡ್ಡ ನಾಯಕನಾಗಿ ಬೆಳೆದಿದ್ರು, ಎಚ್ ಕೆ ಪಾಟೀಲ್ ದೊಡ್ಡ ನಾಯಕನಾಗಿ ಬೆಳೆದಿದ್ರು, ಸತೀಶ್ ಜಾರಕಿಹೊಳಿ ದೊಡ್ಡ ನಾಯಕನಾಗಿ ಬೆಳೆದಿದ್ರು. ಆದ್ರೆ ಯಾರನ್ನೂ ಕೂಡ ಬೆಳೆಸ್ತಕ್ಕಂಥ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ನಾನು ಈ ಕೂಡಲೇ ನಾಳೆ ಅಥವಾ ನಾಡಿದ್ರು, ನಾನು ಇವತ್ತು ಬೆಳಿಗ್ಗೆ ಕೂತ್ಕೊಂಡು ಎಲ್ಲರಿಗೂ ಪತ್ರ ರೆಡಿ ಮಾಡಿ ಬಂದಿದ್ದೇನೆ. ನನ್ನ ಮಾಧ್ಯಮದ ಸ್ನೇಹಿತರು ಮುಂದೆನೇ ಹೇಳ್ತಾ ಇದ್ದಾರೆ, ನಾಳೆ ಉತ್ತರ ಕರ್ನಾಟಕ ಭಾಗದ ಎಲ್ಲ ಶಾಸಕರಿಗೆ ನಾನು ಪತ್ರ ಕಳಿಸ್ತಾ ಇದ್ದೆ. ನೀವು ಮಂತ್ರಿ ಪದವಿ